ಎಂತ ಮಾಡ್ರಂತ ಪ್ರಾಬ್ಲಮ್ ಇತ್ತ, ಮಾಡ್ರಂತ ಸಮಸ್ಯೆ ಇತ್ತ, ಎಂದಗೆ 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 ನಮಗೆ ಸರ್ವಿಸ್ ರಸ್ತೆ ಬೇಕು. ನಾವು ಸರ್ವಿಸ್ ರಸ್ತೆ ಬಗ್ಗೆ ಹೋರಾಟ ಮಾಡ್ತಾ ಇತ್ತು, ಇಲ್ಲೋ ಸರ್ವಿಸ್ ರಸ್ತೆಯಲ್ಲಿ ಜನರಿಗೆ ತೊಂದರೆ ಆತ ಇತ್ತು. ಗೊತ್ತಾಯ್ತು ನಿಮಗೆ? ಹಾ ಸರ್, ನೀವು ರಿಪೋರ್ಟ್ ಹಾಕಕ್ ಪೊಲೀಸ್ನವ್ರು, ನೀವು ಎಂತ ಅಂದ್ರೆ ಇಲ್ಲಿ ಜನರಿಗೆ ಸರ್ವಿಸ್ ರಸ್ತೆ ಇಲ್ಲ, ಜನರಿಗೆ ತೊಂದರೆ ಆತ ಇತ್ತು, ನೀವು ರಿಪೋರ್ಟ್ ಹಾಕ. ಎಷ್ಟು ಸಮಸ್ಯೆ ಆಗ್ತದೆ ಗೊತ್ತಾ ಜನರಿಗೆ? ಹಲೋ, ಹಲೋ ಹೇಳಿ. ಪ್ರಶಾಂತ್ PRS ಅಂತ. ಏನಿಲ್ಲ, ಇಲ್ಲಿ ಸರ್ವಿಸ್ ಸಂಸ್ಥೆ ಇಲ್ಲಲ್ಲ, ಜನರಿಗೆ ತೊಂದರೆ ಆಗ. ಅಲ್ಲ ಏನೀಗ, ಏನೀಗ ಈ ವಿಡಿಯೋ ಮಾಡಿದ್ರೆ ಏನು ಸಮಸ್ಯೆ ಇದೆ? ನಿಮ್ಗೆ ಪೊಲೀಸ್ ಅವ್ರು ವಿಡಿಯೋ ಮಾಡಬಾರ್ದು ಅಂತ ಏನಿದೆಯಾ, ರೂಲ್ ಇದೆಯಾ? ನೋಡಿ ನಮ್ಗೆ ಇಲ್ಲಿ ಸರ್ವಿಸ್ ಸಂಸ್ಥೆ ಇಲ್ಲ, ಆಯ್ತಾ? ಸರ್ವಿಸ್ ಸಂಸ್ಥೆ ಇಲ್ಲದೆ ಇರೋ ಕಾರಣದಿಂದ ನಾವು ಇಲ್ಲಿ ಸರ್ವಿಸ್ ರಸ್ತೆಗೋಸ್ಕರ ಹೋರಾಡ್ತಾ ಇದ್ವಿ. ಜನರಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ ಸರ್ವಿಸ್ ರಸ್ತೆ ಇಲ್ಲದೆ, ಆಯ್ತಾ? ಜನಗಳ ಜೀವ ಉಳಿಸೋದು ನಮ್ಮ ಕರ್ತವ್ಯ. ನಮಗೆ ನೋಡಿ, ಹೌದು, ಹಾಂ, ಕೇಸ್ ಹಾಕಿದ್ ನಾವೇನು ಬ್ಲೇಮ್ ಮಾಡೋಕೆ ಹೋಗಿಲ್ಲ. ನಿಮ್ಮ ಕೆಲಸ ನೀವು ಮಾಡಿದ, ವಿಡಿಯೋ ಮಾಡೋಕ್ಕೂ ನಿಮಗೆ ಕೇಸ್ ಹಾಕೋಕ್ಕೆ ಸಂಬಂಧ ಏನು? ವಿಡಿಯೋ ಮಾಡಿದ್ರೆ ಕೇಸ್ ಹಾಕ್ಬಾರ್ದಿತ್ತಾ? ಅಯ್ಯೋ, ನಾವು ಇರೋದು ಜನಸಾಮಾನ್ಯರ ಬಗ್ಗೆ ಕೆಲಸ ಮಾಡಲಿಕ್ಕೆ. ನಮ್ಗೆ ಯಾರು ನಮ್ಮ ವಿರೋಧ ಆದಿ ಅಂತ ಇಲ್ಲ. ನಮ್ಗೆ ಯಾರಿಗೆ ತೊಂದರೆ ಆದ್ರೂ ನಾವು ಜನರಿಗೆ ಜನರಿಗೆ ಕೆಲಸ ಮಾಡೋಕಿರೋದು ನಾವು. ಅರ್ಥ ಆಯ್ತಲ್ಲ? ನೋಡಿ ಏನಪ್ಪ, ನೋಡಿ ಏನಪ್ಪ ಏನಪ್ಪ ಅಲ್ಲ ಮಾತಾಡಬೇಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ಅರ್ಥ ಆಯ್ತಲ್ಲ? ಹಾಂ, ಆಗ ರೈಟಿಂಗಲ್ಲಿ ಕೊಡಿ. ನಮ್ಮ ಪರ್ಮಿಷನ್ ತಗೊಳ್ದೆ ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಇಲ್ಲ ಅಂತ ರೈಟಿಂಗಲ್ಲಿ ಕೊಡಿ ನೀವು. ಅರ್ಥ ಆಯ್ತಲ್ಲ? ಹಾಂ, ಕೇಸ್ ಹಾಕುವಾಗ ವಿಡಿಯೋ ಮಾಡ್ಲಿಕ್ಕಿಲ್ಲ ಅಂತ ಯಾವ ರೂಲ್ ಬುಕ್ಕಲ್ಲಿ ಬರ್ತಿದೆ ಕೇಸ್ ಹಾಕುವಾಗ ವಿಡಿಯೋ ಮಾಡ್ಲಿಕ್ಕಿಲ್ಲ ಅಂತ? ಹಾಂ, ನೋಡಿ ನೀವು ಯಾವ ಗಾಡಿಗೂ ಕೇಸ್ ಹಾಕಿ. ನಮಗೇನು, ನೀವು ಕೇಸ್ ಹಾಕ್ಬಾರ್ದು ಅಂತ ನಾವು ತೊಂದರೆ ಕೊಟ್ವ ಅವರಿಗೆ? ಹಾಂ, ತೊಂದರೆ ಕೊಟ್ವ? ಈಗ ನೋಡಿ, ನೀವೇನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅದನ್ನು ತಗೊಳ್ಳಿ, ನಾನು ಮಾಡೋದು ಮಾಡ್ತೀನಿ.